ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ತಮ್ಮ ವರ್ಗಾವಣೆ ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ದ ಎಸ್ಪಿ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್. ರಾಜ್ಯ ಸರ್ಕಾರದಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ಮರುನಿಯುಕ್ತಿ. ವರ್ಗಾವಣೆಯನ್ನು ರದ್ದುಗೊಳಿಸಿ ಸಿಎಟಿ ಅಕ್ಟೋಬರ್ 30ರಂದು ತೀರ್ಪು ನೀಡಿತ್ತು. ನವೆಂಬರ್ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ. ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಬಾಕಿ ಕೆಲಸಗಳಿದ್ದಲ್ಲಿ ತುರ್ತಾಗಿ ಮುಗಿಸಿ, ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್ ಖಡಕ್ ಸೂಚನೆ. ವಿಧಾನಸೌಧದ ಮೇಲೆ ಮತ್ತೆ ಕಂಬಳಿ ಬೀಸಲಿದೆ, ಡೊಳ್ಳು ಬಾರಿಸಲಿದೆ. ಮುಂದೊಂದು ದಿನ ಸಿದ್ದರಾಮಯ್ಯ ಮತ್ತೆ ಸಿಎಂ. ಹುಬ್ಬಳ್ಳಿಯಲ್ಲಿ ಬಸವರಾಜ ಸ್ವಾಮೀಜಿ ಭವಿಷ್ಯ. ಇದೀಗ ವಾರ್ತೆಗಳ ವಿವರ. ತಮ್ಮ ವರ್ಗಾವಣೆ ಪ್ರಶ್ನಿಸಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮೊರೆ ಹೋಗಿದ್ದ ಐಪಿಎಸ್ ಅಧಿಕಾರಿ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರನ್ನ ರಾಜ್ಯ ಸರ್ಕಾರ ಮತ್ತೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ಮರುನಿಯುಕ್ತಿಗೊಳಿಸಿದೆ. ಅಧಿಕಾರ ವಹಿಸಿಕೊಂಡ 6 ತಿಂಗಳಲ್ಲೇ ರಾಜ್ಯ ಸರ್ಕಾರ ಅವರನ್ನ ಆಗಸ್ಟ್ 19ರಂದು ವರ್ಗಾವಣೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ರು. ವರ್ಗಾವಣೆಯನ್ನ ರದ್ದುಗೊಳಿಸಿ ಸಿಎಟಿ ಅಕ್ಟೋಬರ್ 30ರಂದು ತೀರ್ಪು ನೀಡಿತ್ತು. ಈ ತೀರ್ಪಿನ ಅನ್ವಯ ಬುಧವಾರ ಎಡಾ ಮಾರ್ಟಿನ್ ಅವರನ್ನ ಕಲಬುರಗಿಗೆ ವರ್ಗಾಯಿಸಲಾಗಿದೆ. ಇದೇ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಲಿದೆ. ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ ಯಾವುದೇ ಬಾಕಿ ಕೆಲಸಗಳು ಇದ್ದಲ್ಲಿ ತುರ್ತಾಗಿ ಮುಗಿಸಬೇಕೆಂದು ಜಿಲ್ಲಾಧಿಕಾರಿ ಬಿ ಶರತ್ ಸೂಚನೆ ನೀಡಿದ್ದಾರೆ. ಬುಧವಾರ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಭಾರತೀಯ ನಿಲ್ದಾಣ ಪ್ರಾಧಿಕಾರ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಸೇರಿದಂತೆ ಕಾರ್ಯಕ್ರಮದ ನಿರ್ವಹಣೆ ಮಾಡಲಿದೆ. ಗಣ್ಯರಿಗೆ ಶಿಷ್ಟಾಚಾರ ಹಾಗೂ ವಿಮಾನ ನಿಲ್ದಾಣದ ಭದ್ರತೆಯನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒದಗಿಸಲಿದೆ ಎಂದು ತಿಳಿಸಿದರು. ವಿಮಾನ ನಿಲ್ದಾಣದಲ್ಲಿ ನೀರು ಪೂರೈಕೆ, ವಿದ್ಯುತ್, ರಸ್ತೆ ಮುಂತಾದ ಮೂಲ ಸೌಲಭ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಗಳು ಜಂಟಿಯಾಗಿ ವಿಮಾನ ನಿಲ್ದಾಣದಲ್ಲಿ ಅಗತ್ಯವಿರುವ ಕಡೆ ಹಸಿರೀಕರಣಗೊಳಿಸಲು, ಗಿಡಗಳನ್ನು ನೆಡಲು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಜ್ಞಾನೇಶ್ವರ ರಾವ್ ಮಾತನಾಡಿ, ವಿಮಾನ ನಿಲ್ದಾಣ ಪ್ರಾಧಿಕಾರ ಶಾಶ್ವತ ಭದ್ರತಾ ಸಿಬ್ಬಂದಿ ನೇಮಕ ಮಾಡಿಕೊಳ್ಳುವವರೆಗೆ ಅಗತ್ಯ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸುವಂತೆ ಕೋರಿದರು. ಪ್ರಸ್ತುತ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಹಾಗೂ ಪೊಲೀಸರು ಸೇರಿ 60 ಸಿಬ್ಬಂದಿ ಇದ್ದು, ಇದನ್ನು 87ಕ್ಕೆ ಹೆಚ್ಚಿಸುವಂತೆ ಮನವಿ ಮಾಡಿದರು. ವಿಮಾನ ಹಾರಾಟ ನಡೆಸುವಾಗ ರನ್ವೇ ಕೊನೆ ಭಾಗದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ 150 ಅಡಿ ಚೌಕಾಕಾರದಲ್ಲಿ ಮರಳು ಅಥವಾ ಸಡಿಲು ಮಣ್ಣು ಹರಡಬೇಕಾಗಿದೆ ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜಾ, ಡಿಸಿಪಿ ಡಿ ಕಿಶೋರ್ ಬಾಬು, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರಪ್ಪ ವಣಿಕ್ಯಾಳ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಅವರು ಇದ್ದರು. ಇಲ್ಲಿಂದ ವರ್ಗಾವಣೆಯಾಗಿರುವ ವಿನಾಯಕ್ ಪಾಟೀಲ್ ಅವರಿಗೆ ಯಾವುದೇ ಹುದ್ದೆ ತೋರಿಸಿಲ್ಲ. ವಿಧಾನಸೌಧದ ಮೇಲೆ ಮತ್ತೆ ಕಂಬಳಿ ಬೀಸಲಿದೆ, ಡೊಳ್ಳು ಬಾರಿಸಲಿದೆ. ಭಂಡಾರ ಹಾರಲಿದ್ದು ಮುಂದೊಂದು ದಿನ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆಂದು ಮನಸ್ಸೂರು ರೇವಣಸಿದ್ದೇಶ್ವರ ಮಠದ ಪೀಠಾಧಿಪತಿ ಬಸವರಾಜ ದೇವರು ಭವಿಷ್ಯ ನುಡಿದಿದ್ದಾರೆ. ಅನರ್ಹ ಶಾಸಕರ ತೀರ್ಪು ವಿಚಾರವಾಗಿ ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ 2 ಟಗರುಗಳಿವೆ. 2 ಟಗರುಗಳಲ್ಲಿ ಒಂದು ಸೋಲಬೇಕು, ಒಂದು ಗೆಲ್ಲಬೇಕೆಂದು ಕೆಎಸ್ ಈಶ್ವರಪ್ಪ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಆದರೆ 2 ಟಗರುಗಳು ಸರಿಸಮವಾಗಿ ಸ್ಪರ್ಧಿಸುತ್ತವೆ, ಅವರಿಬ್ಬರಲ್ಲಿ ಸಿದ್ದರಾಮಯ್ಯ ಅವರು ಸಮರ್ಥರಾಗಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಸಹ ಸಮುದಾಯದ ನೇತಾರರುಗಳನ್ನ ಇದ್ದಾಗ ಈ ಸರ್ಕಾರ ನಿಂತ ಇದೆ. ಭೋಪಾಲ್ ಹಿಂದಿನ ಸರ್ಕಾರದ ಕೂಡ ಈ ಸಮುದಾಯದ ನೇತಾರರುಗಳು ನಿಂತಾಗ ನಿಂತಿತ್ತು. ಅವ್ರ ಅಲಕ್ಷ್ಯ ಮಾಡಿದ್ರಂತೇಳಿ ವಿಶ್ವನಾಥರದ್ದವರು, ಬೈರತಿ ಬಸವರಾಜ ಇವರೆಲ್ಲ ಪರಿವಾರದವರು ಅಂತ ಕಾಂಗ್ರೆಸ್ನವರು ಹೊರಗೋಗ್ರು. ಅದು ಈ ರೀತಿ ಆಗಿದೆ. ನಿರ್ಲಕ್ಷ್ಯ ಈ ಸಮುದಾಯವನ್ನು ಮಾಡಬಾರದು ಅನ್ನೋದಕ್ಕ ನಾವು ಎಚ್ಚರಿಕೆ ಕೊಟ್ಟಿದ್ದವರು. ಅವರು ಈಗ ಕೆಲವು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳ್ಯಾರ. ಅವ್ರು ಮಾಡಬೇಕದನ್ನ. ನಮ್ಮ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಎಮ್ ಎಲ್ ಎರಿರ್ಬೋದು, ಈ ಸಮುದಾಯದ ಹಿತವನ್ನ ಬಯಸ್ಬೇಕು. ಇಲ್ಲ ಅದು ಇಬ್ರು ಟಗರು, ಎರಡೂ ಟಗರ್ ಅದಾವ. ಒಂದು ಟಗರು ಸೋಲ್ಬೇಕು, ಒಂದು ಟಗರು ಗೆಲ್ಬೇಕಂತ ಅಂತೀವಿ ಕರೆ. ಆದ್ರೆ ಎರಡೂ ಟಗರ ಸಮಸಮವಾಗಿ ನಾವು ಇದನ್ನ ಮಾಡ್ತಾವ. ಅದನ್ನ ತೂಕ ಮಾಡೋದು ದೋಷ ಕಷ್ಟ ಅದರಿ. ಸಿದ್ದರಾಮಯ್ಯ ಅವರು ಬಹಳ ಸಮರ್ಥರು. ಸಿದ್ದರಾಮಯ್ಯವರು ಒಂದು ಕೈ ಮೇಲ್ ಆಗ್ತಾರೆ. ಅದೊಂದು ಬಿರುಸು ಟಗರ್ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು.
ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಬಿಜೆಪಿ ಕೋರ್ ಸಮಿತಿ ಸಭೆ ನಂತರ ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿದ ಅವರು, ಬಿಜೆಪಿ ಸೇರ್ಪಡೆಯಾಗುವ ಕುರಿತು ಶಾಸಕರು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಅವರನ್ನ ಭೇಟಿಯಾಗಿ ಪಕ್ಷ ಸೇರುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಶಾಸಕರು ಬಿಜೆಪಿ ಸೇರ್ಪಡೆಯಾಗಲಿದ್ದು ಪಕ್ಷದ ರಾಜ್ಯಾಧ್ಯಕ್ಷರು ಶಾಸಕರನ್ನ ಬರಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಹಿಂದಿನ ವಿಧಾನಸಭಾಧ್ಯಕ್ಷರಿಂದ ಅನರ್ಹಗೊಂಡಿದ್ದ ಈ ಶಾಸಕರು ಉಪಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಿರುವ ಸುಪ್ರೀಂಕೋರ್ಟ್ ಆದೇಶ ಸ್ವಾಗತಾರ್ಹ ಎಂದು ಹೇಳಿದರು. ಕೋರ್ ಸಮಿತಿ ಸಭೆಯಲ್ಲಿ ಈ ಶಾಸಕರಿಗೆ ಪಕ್ಷದ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ ಆಗಿಲ್ಲ ಎಂದು ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದರು. ಟುಮಾರೋ ಬೈ 10:00 ದೇ ವಾಂಟ್ ಟು ಕಮ್ ಅಂಡ್ ಜಾಯಿನ್ ಭಾರತೀಯ ಜನತಾ ಪಾರ್ಟಿ. ಅವರ್ ಪ್ರೆಸಿಡೆಂಟ್ ಈಸ್ ಗೋಯಿಂಗ್ ಟು ರಿಸೀವ್ ದಮ್ ಅಂಡ್ ದ ಮೆಂಬರ್ಶಿಪ್ ವಿಲ್ ಬಿ ಗಿವನ್ ಟುಮಾರೋ ಭಾರತೀಯ ಜನತಾ ಪಾರ್ಟಿ ಮೆಂಬರ್ಶಿಪ್. ಸರ್, ಎಲ್ಲ 11 ಶಾಸಕರಿಗೆ ಟಿಕೆಟ್ ಕೊಡ್ತೀರಾ? ಅಷ್ಟು ಜನಕ್ಕೆ ಟಿಕೆಟ್ ಕನ್ಫರ್ಮ್ ಹೇಗೆ ಸರ್? ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಅದೆಲ್ಲ ಸಂಖ್ಯೆಗಳನ್ನ ರಾಜ್ಯದ ಅಧ್ಯಕ್ಷರು ಪ್ರಮುಖರೆಲ್ಲ ಕೊಟ್ಟು ಸೀಟ್ ಹಂಚ ವಿಷಯದಲ್ಲಿ ಚರ್ಚೆಗಳು. ಸರ್, ಶರತ್ ಬಚ್ಚೇಗೌಡ ಕುಮಾರಸ್ವಾಮಿ ಸಪೋರ್ಟ್ ಮಾಡಿದಾರಲ್ಲ ಸರ್? ರಾಯಬಾಗ್ ತಾಲೂಕಿನ ಹಾರೋಗೇರಿಯ ಜೈನ ಭವನದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್ ರಾಯಬಾಗ ಹಾಗೂ ಡಾ ವೀರೇಂದ್ರ ಹೆಗಡೆ ಮತ್ತು ಮಾತೋಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಧ್ಯವರ್ಜನ ಶಿಬಿರ ಆಯೋಜನೆ ಮಾಡಲಾಗಿದೆ. 1431ನೇ ಮಧ್ಯವರ್ಜನ ಶಿಬಿರವನ್ನ ಡಾ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಕುಡುಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಹಾಗೂ ಹಾರೋಗೇರಿ ಪಟ್ಟಣದ ಗಣ್ಯ ನಾಗರಿಕರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾರೋಪದಲ್ಲಿ ಭಾಗವಹಿಸಿ ಮಾತನಾಡಿದ ಡಾ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯುವ ಪೀಳಿಗೆಯು ಮೋಜು ಮಸ್ತಿಗಾಗಿ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಾಗಿದೆ. ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಧಕ್ಕೆ ಆಗುತ್ತದೆ ಎಂದರು. ಕುಡುಚಿ ಶಾಸಕ ಪಿ ರಾಜೀವ್ ಮಾತನಾಡಿ, ಮಧ್ಯವ್ಯಸನೀಯ ಕುಟುಂಬಗಳು ಆರ್ಥಿಕವಾಗಿ ಬಹಳ ತೊಂದರೆಗೆ ಒಳಪಡುತ್ತಾರೆ. ಸಾರಾಯಿ ಕುಡಿತದಿಂದ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳಿ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಬರುತ್ತದೆ ಎಂದರು. ಈ ಶಿಬಿರದಲ್ಲಿ ಬೇರೆ ಬೇರೆ ಸುಮಾರು 100ಕ್ಕೂ ಹೆಚ್ಚು ಮಧ್ಯವ್ಯಸನಿಕರು ವ್ಯಸನ ಮುಕ್ತವಾಗಬೇಕೆಂದು ಶಿಬಿರವನ್ನ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿ ಸದಲಗಿ ರಾಜಶೇಖರ್ ಪಾಟೀಲ್, ಪುರಸಭೆ ಸದಸ್ಯ ಗಿರೀಶ್ ದರೂರ್, ಡಾಕ್ಟರ್ ಎಸ್ಎಲ್ ಜಂಬಗಿ, ಸುನಿಲ್ ಪಾಟೀಲ್, ರಾಯಬಾಗ್ ತಾಲೂಕಿನ ಯೋಜನಾಧಿಕಾರಿಗಳಾದ ಪುರಂದರ ಪೂಜಾರಿ ಹಾಗೂ ವಲಯ ಮೇಲ್ವಿಚಾರಕರು ಪ್ರೇಮಲತಾ ಯಲ್ಲಪ್ಪ, ಅಬನೂರ್ ಸಿರಿ ಸಮನ್ವಯ ಅಧಿಕಾರಿ ಚಿಕ್ಕೋಡಿ ಹಾಗೂ ರಾಯಬಾಗ್ ತಾಲೂಕಿನ ಎಲ್ಲಾ ಸೇವಾ ಪ್ರತಿನಿಧಿಗಳು ಹಾಗೂ ವಲಯದ ಮೇಲ್ವಿಚಾರಕರು, ಜನಜಾಗೃತಿ ಸಮಿತಿ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಲಿಷ್ಠವಾಗಿರಬೇಕು. ಇವತ್ತು ನಮ್ಮ ಶರೀರವೇ ನಮ್ಮ ಶತ್ರುವಾಗ್ತಾ ಇದೆ, ಹಾಗಾಗಿ ನಮ್ಮ ಮನಸ್ಸು ನಮಗೆ ಶತ್ರುವಾಗ್ತಾ ಇದೆ. ಹೀಗಾಗಿ ಜಗತ್ತಿನಲ್ಲಿರುವಂತಹ ಅಥವಾ ಬಹುಶಃ ತಾವೆಲ್ಲ ದುಶ್ಚಟಗಳ ದಾಸರ ಆಗಿದ್ದೇವೆ ಅನ್ನೋದು ಬಹಳ ದೊಡ್ಡದು. ತಮಗೆಲ್ಲ ಗೊತ್ತದ, ಒಂದು ಅರ್ಥ ಮಾಡಿಕೊಳ್ಳಿ. ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ ಅಂತಂದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಶ್ರೀ ಮಂಜುನಾಥನ ಆಶೀರ್ವಾದ ನಿಮ್ಮ ಮೇಲೆ ಆಗುತ್ತದೆ, ಖಂಡಿತವಾಗಿಯೂ ಕೂಡ ಆಗುತ್ತದೆ. ಇವತ್ತು ನೀವು ಒಂದು ಪ್ರಮಾಣ ವೀರೇಂದ್ರ ಹೆಗ್ಡೆಯವರ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ 1431ನೆಯ ಮಧ್ಯವರ್ಜನ ಶಿಬಿರ ಹಾರುಗೇರಿಯಲ್ಲಿ ನಡೀತಾ ಇದೆ. ಈ ಒಂದು ಮದ್ಯವ್ಯಸನಗಳು ಮದ್ಯವನ್ನು ಬಿಡಬೇಕು ಅಂತೇಳಿ ಸಂಕಲ್ಪ ಮಾಡಿ 75ಕ್ಕಿಂತ ಹೆಚ್ಚಿನ ಜನ ಶಿಬಿರಾರ್ಥಿಗಳು ಸ್ವಇಚ್ಛೆಯಿಂದ ಪಾಲ್ಗೊಂಡಿದ್ದಾರೆ. ಅವರ ಒಂದು ಈ ಒಂದು ಮನಸ್ಸು ಮತ್ತು ಈ ಮದ್ಯವನ್ನು ಬಿಡಬೇಕಂತ ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಸೇರಿದ್ದಾರೆ. ಅವರಿಗೆಲ್ಲ ಶ್ರೀಕ್ಷೇತ್ರ ಧರ್ಮಸ್ಥಳದ ಆ ಮಂಜುನಾಥ ಆಶೀರ್ವಾದ ನೀಡಲಿ. ಹಾಗೂ ನಮ್ಮ ಈ ಶಿಬಿರ ಇಲ್ಲಿವರೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಯಬಾಗ ತಾಲೂಕಿನ ಆರುಗಿರಿ ವಲಯದ 1431ನೇ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಆರುಗಿರಿ ವಲಯ, ಅದೇ ರೀತಿ ಆದಿನಾಥ ಜೈನ ಮಂದಿರ ಇವುಗಳ ಜಂಟಿ ಆಶೀರ್ವಾದಗಳಿಗೆ ಇವರನ್ನೆಲ್ಲ ಗಣ್ಯರ ಆಭಾಸದೊಂದಿಗೆ ಈ 1431ನೇ ಮಧ್ಯವರ್ಜನ ಶಿಬಿರ ಈ ಸ್ಥಳದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ 7 ಮಧ್ಯವರ್ಜನ ಶಿಬಿರಗಳು ನಡೆದಿದೆ. ಅದರಲ್ಲಿ 256 ಜನ ಸಂಪೂರ್ಣವಾಗಿ ಬಿಟ್ಟು ನಮ್ಮ ಜೀವನವನ್ನು
ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂಥ ಎಲ್ಲ 25 ಜನ ಮಧ್ಯವರ್ತಿಯನ್ನು ಮಧ್ಯ ಪ್ರಾಣಿಗಳನ್ನು ದುಷ್ಟ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟಿದ್ದಾರೆ. ಇವರಿಗೆ ಈ ಊರಿನ ಗಣ್ಯರ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಮುಖ್ಯ. ಈ ಶಿಬಿರದಲ್ಲಿ ಎಷ್ಟು ಜನ ಪಾಲ್ಗೊಂಡು? ಈ ಶಿಬಿರದಲ್ಲಿ 75 ಜನ ಪಾಲ್ಗೊಂಡು ತಮ್ಮ ಸ್ವ ಇಚ್ಛೆಯಿಂದ ಪಾಲ್ಗೊಂಡು ತಮ್ಮ ಶಿಬಿರವನ್ನು ಕೊಡಲಿಕ್ಕೆ ಶಿಬಿರದಿಂದ ಪಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ಭಾರತದ ಪ್ರಸಿದ್ಧ ಪ್ರಖ್ಯಾತ ಸಿಖ್ಖರಲ್ಲಿ ಬೀದರ್ ಗುರುದ್ವಾರ ನಾನಕ್ ಜರ ಪ್ರಬಂಧಕ ಸಮಿತಿ ಹಾಗೂ ಪ್ರತಿಷ್ಠಿತ ಗುರುನಾನಕ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲಬೀರ್ ಸಿಂಗ್ ಹೆಸರು ಸೇರಿದೆ. ಗುರುನಾನಕ್ ಪ್ರಕಾಶ್ ಉತ್ಸವ ಮತ್ತು ಗುರುನಾನಕ್ ಜಯಂತಿ ಎಂದು ಸಹ ಕರೆಯಲ್ಪಡುವ ಗುರುನಾನಕ್ ಮೊದಲ ಸಿಖ್ ಗುರು ಗುರುನಾನಕ್ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಉತ್ಸವಗಳಲ್ಲಿ ಒಂದಾಗಿದೆ. ಸಿಖ್ ಧರ್ಮದ ಹಬ್ಬಗಳು 10 ಸಿಖ್ಖರ ಗುರುಗಳ ವಾರ್ಷಿಕೋತ್ಸವ ಸುತ್ತ ಸುತ್ತುತ್ತವೆ. ಈ ಗುರುಗಳು ಸಿಖ್ಖರ ನಂಬಿಕೆಗಳನ್ನು ರೂಪಿಸಲು ಕಾರಣರಾಗಿದ್ದರು. ಗುರುಪುರ ಎಂದು ಕರೆಯಲ್ಪಡುವ ಅವರ ಹುಟ್ಟುಹಬ್ಬಗಳು ಸಿಖ್ಖರ ನಡುವೆ ಆಚರಣೆಯನ್ನ ಮತ್ತು ಪ್ರಾರ್ಥನೆಗೆ ಸಂಬಂಧಿಸಿದ ಸಂದರ್ಭಗಳಾಗಿವೆ. ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ಪಾಕಿಸ್ತಾನದ ಪ್ರಸ್ತುತ ಶೇಖ್ಪುರ ಜಿಲ್ಲೆಯ ರೈಭೋಯಿ ಡಿ ತಲ್ವಾಂಡಿಯಾ ನವೆಂಬರ್ 15, 1409 ಜನಿಸಿದ್ದರು. ಈಗ ನಾನಕ್ ಸಾಹಿಬ್ ಕಾರ್ತಿಕ್ ತಿಂಗಳಲ್ಲಿ ಹುಣ್ಣಿಮೆಯ ದಿನವಾದ ಕಾರ್ತಿಕ ಪೂರ್ಣಿಮಾದಲ್ಲಿ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಶ್ರೀ ಗುರುನಾನಕ್ ಮಹಾರಾಜರ 549 ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಹಸ್ರಾರು ಭಕ್ತರು ಗುರುದ್ವಾರಕ್ಕೆ ಭೇಟಿ ನೀಡಿ ಗುರುಗ್ರಂಥ ಸಾಹಿಬ್ರ ದರ್ಶನ ಪಡೆದರು. ਉਹ ਆਪ ਜੀ ਨੂੰ ਅੱਧੇ ਘੰਟੇ ਵਾਸਤੇ ਗੁਰਬਾਣੀ ਕੀਰਤਨ ਰਾਹੀਂ ਨਿਹਾਲ ਕਰਨਗੇ। ਉਹਨਾਂ ਤੋਂ ਉਪਰੰਤ ਸਿੰਘ ਸਾਹਿਬ ਭਾਈ ਰਾਮ ਸਿੰਘ ਜੀ ਧੂਬੀਆ ਤਖ਼ਤ ਸੱਚਖੰਡ ਸ੍ਰੀ ਹਜ਼ੂਰ ਸਾਹਿਬ ਨਾਂਦੇੜ ਵਾਲੇ ਉਹ ਵੀ ਆਪ ਜੀ ਦੇ ਨਾਲ ਗੁਰਮਤਿ ਵਿਚਾਰਾਂ ਦੀ ਸਾਂਝ ਪਾਉਣਗੇ। ਉਹਨਾਂ ਤੋਂ ਉਪਰੰਤ ਭਾਈ ਅਮਰਜੀਤ ਸਿੰਘ ਜੀ ਦਾਨ ਉਹ ਵੀ ਆਪ ಶಿಕ್ಷಕರಿಗಾಗಿ ಇಡೀ ಶಾಲೆಯ ಮಕ್ಕಳಿಂದ ಕಣ್ಣೀರು, ಶಾಲೆ ಬಿಟ್ಟು ಹೋಗುತ್ತಿರುವುದಕ್ಕೆ ಕಣ್ಣೀರು. ಇಂತಹದೊಂದು ಘಟನೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಂಕ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಾಲೆಯ ಶಿಕ್ಷಕ ವೆಂಕಪ್ಪ ವರ್ಗಾವಣೆಯಾಗಿ ಊರಿಗೆ ತೆರಳುತ್ತಿದ್ದನ್ನ ಕಂಡು ಗಳಗಳನೆ ಕಣ್ಣೀರು ಹಾಕಿದ ವಿದ್ಯಾರ್ಥಿಗಳು. ಶಿಕ್ಷಕ ವೆಂಕಪ್ಪ ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋಗುತ್ತಿದ್ದಾಗ ಕಣ್ಣೀರು ಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನಾಮನಾಯಕ ಶಾಲೆಗೆ ವರ್ಗಾವಣೆ ಮಾಡಲಾಗಿದೆ. ಗ್ರಾಮಸ್ಥರು ಶಿಕ್ಷಕ ವೆಂಕಪ್ಪಗೆ ಬೀಳ್ಕೊಡುಗೆ ಮಾಡುವಾಗ ಶಾಲೆಯ ಮಕ್ಕಳ ಜೊತೆ ಶಿಕ್ಷಕ ಕೂಡ ಕಣ್ಣೀರು ಹಾಕಿದ್ದಾರೆ. ನಮ್ಮನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್ ಎಂದು ಶಿಕ್ಷಕರನ್ನ ಸುತ್ತುವರಿದ ಮಕ್ಕಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಬಂದ ಸೇವೆಯನ್ನು ಆರಂಭ ಮಾಡಿದೆ. ನಾನು ಅಲ್ಲಿ ನಮಗೆ ಆ ಸಮಯದಲ್ಲಿ ನಮಗೆ ಸೆಲವರಾಯಿಸೋರು ಹೆಚ್ ಎಂ ಆಗಿದ್ದರು. ಆಗ ಬಂದಾಗ ನನಗೆ ಇದು ಗಡಿಭಾಗ, ಅತ್ಯಂತ ಗಡಿಭಾಗ. ಈ ಗಡಿಭಾಗದಲ್ಲಿ ಹೆಂಗಪ್ಪ ಇರೋದಂಥ ಸಂದರ್ಭದಲ್ಲಿ ಈ ಸಂಕ್ಲಾಪುರ ಊರಿನ ಮಕ್ಕಳು, ಯುವಕರು, ಹಿರಿಯರು ತೋರಿಸಿದಂಥ ಪ್ರೀತಿ ನಾನು 3.5 ವರ್ಷ ಆದ್ರೂ ನನ್ನ ಊರು ನೆನಪಿಲ್ಲಾರದಂಗೆ ಇಲ್ಲೇ ಇದ್ದೆ. ಚೆನ್ನಾಗಿ ಮಕ್ಕಳ ಜೊತೆಗೆ ಆಡಿಕೊಂತ ನಡ್ಕೊತ ಇದ್ದೆ. ನಮ್ಮ ಮೊದಲು ಇದ್ದಂಥ ಎಚ್ ಎಂ ಚಲೋರಾಜ್ ಸರ್ ಹೋದ ನಂತರ ಈಗ ಬೇರೆಯವರು ಎಚ್ ಎಂ ಇದ್ದಾರೆ. ಈಗ ನಾವು ನಮ್ಮ ಶಾಲೆಯಲ್ಲಿ 3 ಜನ ಪರ್ಮನೆಂಟ್ ಟೀಚರ್ ಇದ್ದೀವಿ. ಒಬ್ಬರು ದೈಹಿಕ ಶಿಕ್ಷಕರು ಹೊಸದಾಗಿ ಬಂದಿದ್ದಾರೆ. ಆ ಮಕ್ಕಳ ಒಂದು ಪ್ರೀತಿ ತುಂಬಿದ ಕಣ್ಣೀರಿನ ಒಂದು ಅಭಿಮಾನಕ್ಕೆ ಇವತ್ತು ನಿಜವಾಗ್ಲೂ ನನ್ನ ನಾಳೆ ಕನಕದಾಸರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಸಮಾಜ ಸೇವಕ ಜೆಎಂ ಕೊರಬು ತಿಳಿಸಿದ್ದಾರೆ. ಅಫಸಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಾಜ ಸೇವಕ ಜೆಎಂ ಕೊರಬು ಅವರು, ಕುರುಬ ಸಮುದಾಯವು ಎಲ್ಲ ಸ್ತರಗಳಿಗಿಂತ ಹಿಂದುಳಿದಿದ್ದು ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬರುವ ಉದ್ದೇಶದಿಂದ ನಮ್ಮ ಜನ ಸಮುದಾಯವು ಸಂಘಟಿತರಾಗಲು ಒಂದೆಡೆ ಸೇರಿಸುವ ಸಲುವಾಗಿ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಈ ಜಯಂತಿಯಲ್ಲಿ 4,000ಕ್ಕಿಂತಲೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು ಅಧ್ಯಕ್ಷರು ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರಿದರು. ತಾಲೂಕಾ ಅಧ್ಯಕ್ಷ ವಿಠಲ್ ಜಗಲಗುಂಡ ಹಾಗೂ ಮುಖಂಡ
ಬೀರಣ್ಣ ಕಲ್ಲೂರ್ ಮಾತನಾಡಿ, ನಾಳೆ ಶುಕ್ರವಾರದಂದು ಕನಕದಾಸರ ಭವ್ಯ ಮೆರವಣಿಗೆಯು ಕನಕದಾಸ ವೃತ್ತದಿಂದ ಚಾಲನೆಗೊಂಡು ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಡೊಳ್ಳು ಕುಣಿತಗಳ ವಿವಿಧ ವಾದ್ಯ ಮೇಳಗಳ ಭವ್ಯ ಮೆರವಣಿಗೆಯೊಂದಿಗೆ ತಹಸೀಲ್ ಕಚೇರಿಗೆ ಆಗಮಿಸಿದ ನಂತರ ತಾಲೂಕು ಆಡಳಿತದ ವತಿಯಿಂದ ಜಯಂತಿಯನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಕೀಲ್ ಕೆಜಿ ಪೂಜಾರಿ, ಲಕ್ಷ್ಮೀಪುತ್ರ ಜಮಾದಾರ್, ಬೀರಣ್ಣ ಕನಕ ಟೇಲರ್, ಕರೆಪ್ಪ ಪೂಜಾರಿ, ಲಕ್ಷ್ಮಣ್ ಜಮಾದಾರ್ ಸೇರಿದಂತೆ ಇತರರು ಇದ್ದರು. ಸಂಕ್ಷಿಪ್ತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದೇ ಪ್ರಕಾರ ಆ ನಂತರ ನಾವು ಮೆರವಣಿಗೆ ಬಗ್ಗೆ ಕೇಳಿದಾಗ ಅವರು ನೀವು ಮೆರವಣಿಗೆ ಮಾಡ್ಬೋದು, ನಿಮ್ಗೆಲ್ಲನೂ ನಾವು ಇದು ಕೊಡ್ತೀವಿ, ನಿಮಗೆ ಸಹಕಾರ ಕೊಡ್ತೀವಿ, ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲಿ ಅಂತ ಹೇಳಿದ್ರು. ಆದರೆ ಈ ವಿಷಯದಲ್ಲಿ ಏನು ಭಾಳ ಒಂದು ಸಂತೋಷ ವಿಷಯನ ಹೇಳೋದಂತೇಳಿದ್ರೆ, ಇದರಲ್ಲಿ ಎಲ್ಲ ಸರ್ವ ಧರ್ಮದಲ್ಲೂ ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟು ನಮಗೆ ಫೋನ್ ಮುಖಾಂತರ ನೀವೆಲ್ಲರೂ ನಾವು ನಿಮ್ಮ ಜೊತೆ ಅರಿವು ನೀವು ದಯವಿಟ್ಟು ಇದು ಭಾಳ ವಿಜೃಂಭಣೆಯಿಂದ ಮಾಡಿ. ಯಾಕಂದರೆ 252 ದಾಸರಲ್ಲಿ ಇದರಲ್ಲಿ ಕನಕದಾಸರು ಒಂದು ಅಷ್ಟು ದಾಸರು ಒಬ್ಬರೇ ಆಗಿರೋದು, ಅದು ಭಾಳ ಪ್ರಸಿದ್ಧವಾದಂಥ ಸಂತ ಕವಿಯಾಗಿದ್ದಾರೆ. ಸೊ ಇವರ ಒಂದು ಘನತೆಗೆ ತಕ್ಕಂತೆ ತಾವು ಒಂದು ವಿಜೃಂಭಣೆಯವಾಗಿ ಕಾರ್ಯಕ್ರಮ ಮಾಡಿ ನಾವೆಲ್ಲ ಧರ್ಮದವರು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪು ಪಟೇಲ್ ಆಗಲಿ, ಮಗ್ಗುಲ್ ಪಟೇಲ್ ಅವರಾಗಲಿ, ಮತ್ತು ನಮ್ಮ ಸಿದ್ದು ಮಹಾಂತೇಶ್ ಅವರು, ಮತ್ತು ನಮ್ಮ ಇವರು ನಮ್ಮ ಕಲ್ಯಾಣಿಯವರ ಕೋರ್ಮಳ್ಳಿಯ ಲೋಕಲ್ ಅವ್ರು ಯಾರು ಮಳೇಂದ್ರ ಅವರು ಅಂತ ಎಲ್ಲರೂ ನಮ್ಮ ಫೋನ್ ಮುಖಾಂತರ ತಿಳಿಸಿದ್ರಿಂದ ನಮ್ಮ ಈ ಒಂದು ಕನಕ ಜಯಂತ್ಯೋತ್ಸವಕ್ಕೆ ಎಲ್ಲ ಸರ್ವಧರ್ಮ ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮ ಎಲ್ಲ ನೌಕರ ವರ್ಗದ ಸಂಘಟನೆಗಳು ಸಹಿತ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಭಾಳ 15/11/2019 ಭಾಳ ವಿಜೃಂಭಣೆಯಿಂದ 5,000 ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿದ್ದ ಇಂದಿನ ಕಲ್ಯಾಣ ಕರ್ನಾಟಕ ಭಾಗವು ವಾಸ್ತವವಾಗಿ ಹಿಂದುಳಿದಿಲ್ಲ, ಅದನ್ನು ವ್ಯವಸ್ಥಿತವಾಗಿ ಹಿಂದಕ್ಕೆ ತಳ್ಳಲಾಗಿದೆ ಎಂದು ಮೈಸೂರಿನಲ್ಲಿರುವ ಭಾರತೀಯ ಭಾಷಾ ಸಂಸ್ಥಾನದ ರಾಷ್ಟ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆಯ ಯೋಜನಾ ನಿರ್ದೇಶಕ ಡಾಕ್ಟರ್ ಕೆಆರ್ ದುರ್ಗಾದಾಸ್ ಹೇಳಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದಿಂದ ಬುಧವಾರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉತ್ತಮ ಲೇಖಕ ಲೇಖಕಿಯರು ಕಲಾವಿದರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿ, ಬೆಂಗಳೂರು ಮೈಸೂರು ಭಾಗದ ರಾಜಕಾರಣಿಗಳು ಬುದ್ಧಿಜೀವಿಗಳು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದವರನ್ನ ದೂರ ಇಟ್ಟಿದ್ದಾರೆ, ಇದೊಂದು ವ್ಯವಸ್ಥಿತ ಪಿತೂರಿ, ಆದರೆ ಬರಡು ಎಂದು ಕರೆಯಲಾಗುವ ಈ ನೆಲವು ನಿಜವಾಗಿಯೂ ಐತಿಹಾಸಿಕವಾದದ್ದು ಎಂದರು. ಸಮಾರಂಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಚಿದಾನಂದ ಸಾಲಿ, ಡಾ ಜಯದೇವಿ ಗಾಯಕ್ವಾಡ್, ಡಾ ಬಸವರಾಜ್ ಡೊಣ್ಣೂರ್, ಡಾ ಹನುಮಂತರಾಯ ಬಿ ದೊಡ್ಡಮನಿ, ಡಾ ಕೆ ರವೀಂದ್ರನಾಥ್, ಡಾ ಅಮೃತ ಆರ್ ಕಟಕೆ, ಡಾ ಶ್ರೀಶೈಲ್ ನಾಗರಾಳ್, ಡಾ ಸಂತೋಷ್ ಕುಮಾರ್ ಎಸ್ ಕೊಂಬಾರ್, ಡಾ ನಾಗಪ್ಪ ಟಿ ಗೋಗಿ, ಡಾ ಶೈಲಜಾ ಎನ್ ಬಾಗೇವಾಡಿ, ಡಾ ಸಿ ಚಂದ್ರಪ್ಪ, ಡಾ ಚಿನ್ನ ಆಶಪ್ಪ, ಡಾ ಸೂರ್ಯಕಾಂತ್ ಎಸ್ ಜ್ಯೋತ್ಯಾತ್, ಬಾಲಚಂದ್ರ ಆರ್ ಶಿಂದೆ, ನಾರಾಯಣ್ ಭೋಸಾವಳೆ, ಡಾ ದಿಲೀಪ್ ಕುಮಾರ್ ನವಲೆ, ಆರತಿ ವಲ್ಲೇಪುರೆ, ಎಚ್ ಕೆ ಕಾರಮಂಚಪ್ಪ, ವಿಶ್ವೇಶ್ವರಯ್ಯ ಟಿಎನ್, ಚಂದ್ರಕಲಾ ಎಸ್ ಚಿಂಚೋಳಿ, ಡಾ ಪರಶುರಾಮ್ ಪಿ, ಸೂರ್ಯಕಾಂತ್ ನಂದೂರ್, ಹರ್ಸಾ ಬ್ಯಾಕೋಡ್, ಡಾ ಶಿವರಾಮ್ ಅಸುಂಡಿ, ಪ್ರಭುಲಿಂಗ್ ಜಿ ನೀಲೂರೆ, ಗಾಯತ್ರಿ ಸುಂದರೇಶ್, ಮುದಿರಾಜ್ ಬಾಣದವರಿಗೆ ಪ್ರಶಸ್ತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಂಗಾಮಿ ಕುಲಪತಿ ಪ್ರೊಫೆಸರ್ ಪರಿಮಳ ಅಂಬೇಕರ್, ರಾಜ್ಯ ಗ್ರಂಥಾಲಯ ಇಲಾಖೆ ನಿರ್ದೇಶಕ ಸತೀಶ್ ಕುಮಾರ್ ಹೊಸ್ಮನಿ, ಪ್ರಸಾರಾಂಗದ ಮುಖ್ಯಸ್ಥ ಪ್ರೊಫೆಸರ್ ಎಚ್ ಟಿ ಪೋತೆ, ಡಾ ಬಸವರಾಜ್ ಡೊಣ್ಣೂರ್, ಚಿದಾನಂದ್ ಸಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಪ್ರದೇಶದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಗಣ್ಯರನ್ನು ಸಾಧಕರನ್ನು ನಾವು ಗೌರವಿಸುವಂತಹ ಒಂದು ರೀತಿ, ಇದಕ್ಕೆ ಮೇಲ್ಪಂಕ್ತಿಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಹಾಕಿದೆ. ನಾನು ವೈಯಕ್ತಿಕವಾದ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದು ಅಂತೇಳಿದರೆ ನನ್ನ ವೃತ್ತಿ ಜೀವನ ಆರಂಭ ಆದದ್ದೇ ಬಸವ ಕಲ್ಯಾಣದಲ್ಲಿ, ಶ್ರೀ ಎಸ್ ಎಸ್ ಕೂಬಾ ಬಸವೇಶ್ವರ ಮಹಾವಿದ್ಯಾನಿಲಯದಲ್ಲಿ 1980 ನಾನು ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರಿಕೊಂಡಾಗ ನನಗನ್ನಿಸಿದ್ದು, ದೂರದ ಊರು, ದೂರದ ಪ್ರದೇಶ, ಇಲ್ಲಿನ ಜನ ಹೇಗಿರ್ತಾರೋ ಏನಿರ್ತಾರೋ ಹೇಗಿರ್ತಾರೋ ಗೊತ್ತಿರಲಿಲ್ಲ ಅಂತ. ಸಾಕಷ್ಟು ಪೂರ್ವಗ್ರಹವಾದಂಥ ವಿಚಾರಗಳು ಕೂಡ ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇತ್ತು ಅಂತ. ಆದರೆ ನಾನು ಕಾಲೇಜಿಗೆ ಸೇರಿಕೊಂಡ ಮೇಲೆ ಅಲ್ಲಿನ ಎಲ್ಲ ಸಮುದಾಯಗಳ ಜನ, ವಿಶೇಷವಾಗಿ ಶಿಕ್ಷಕ ವರ್ಗದವರಂತೂ ನನಗೆ ಕೆಲವೇ ದಿನಗಳಲ್ಲಿ ಆಪ್ತರಾಗೋಗ್ಬಿಟ್ರು. ಕಾಶ್ನಾಥ್ ಅಂಬ್ಲಿಗೆ ಆಗ್ಬೋದು, ಆಮೇಲೆ ಬಿರಾದರ್ ಎಂ ಬಿ ಬಿರಾದರ್ ಆಗ್ಬೋದು, ಎಸ್ ಎಂ ಮುಂಬೈಯವರಾಗ್ಬೋದು, ಹೀಗೆ ಬೇರೆ ಬೇರೆ ಜನರ ಹೆಸರುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಲ್ಲೆ.
ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕನ್ನಡ ಧ್ವಜವನ್ನು ಲಿಂಗಸೂಗೂರಿನಲ್ಲಿ ಮೆರವಣಿಗೆ ಮಾಡಿದರು. ಲಿಂಗಸೂಗೂರು ಪಟ್ಟಣದಲ್ಲಿ ಗಡಿಯಾರ ಚೌಕ್ನ ಮೂಲಕ ಬಸ್ ನಿಲ್ದಾಣದಿಂದ ರಕ್ಷಣಾ ವೇದಿಕೆ ಕಚೇರಿವರೆಗೆ ಕನ್ನಡ ತಾಯಿಯ ಭಾವಚಿತ್ರ ಹಾಗೂ ಕನ್ನಡ ಧ್ವಜವನ ಮೆರವಣಿಗೆ ನಡೆಸಿದರು. ಪಟ್ಟಣದ ಶಾಲಾ ಮಕ್ಕಳ ಜೊತೆಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ವೇಳೆಯಲ್ಲಿ ಆಂಜನೇಯ, ಕರಡಿ ಭೀಮ ಸೇರಿದಂತೆ ವೇಷ ಧರಿಸಿ ಡ್ಯಾನ್ಸ್ ಮಾಡಿ ಗಮನ ಸೆಳೆದರು. ಬಿಜೆಪಿ ಮಂಡಲ ಪದಾಧಿಕಾರಿಗಳ ಚುನಾವಣಾ ಸಭೆ ಲಿಂಗಸೂಗೂರಿನ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಜರುಗಿದೆ. ಲಿಂಗಸೂಗೂರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ತಿಳಿಸಿದರು. ಸಭೆಯ ನಿಷ್ಠೆ, ಕಾರ್ಯದಕ್ಷತೆ ತಕ್ಕಂತೆ ಕಾರ್ಯಕರ್ತರು ಕೆಲಸ ಮಾಡುವಂತೆ ಚುನಾವಣಾಧಿಕಾರಿ ಸೂಚನೆ ಮಾಡಿದರು. ನಂತರ ಬಿಜೆಪಿ ಮಂಡಲ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್, ಮಾಜಿ ಶಾಸಕ ಮಾನಪ್ಪ ವಜ್ಜಲ್, ಸಂಸ್ಥಾನಿಕರಾದ ರಾಜ ಶ್ರೀನಿವಾಸ್ ನಾಯಕ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸಭೆಯಲ್ಲಿ ಇದ್ದರು. ಯಾರು ತನ್ನ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತಾರೆ, ಯಾರು ಮಂಡಲದಲ್ಲಿ ಜೊತೆಗೆ ಸಕ್ರಿಯ ಬೂತ್ಗಳಲ್ಲಿ 252 ಬೂತ್ಗಳಲ್ಲಿ ನಾವು ಸಮಿತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಈ ಸಮಿತಿ ಅಧ್ಯಕ್ಷರು ಪ್ಲಸ್ ಅಲ್ಲಿ 12 ಜನ ಪ್ರಮುಖರು. ಇದೇ ವಿಧಾನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.